Hi, Nila. Hi, you're watching Nila Vlogs and welcome back to my channel. So, ivattina wedding series vlogs irutte. So, everything like it includes everything like haldi, sangeet and all. So, nodana ivondu vlog heng irutte anta. I hope you guys will enjoy watching it. So, first thing first, ಇವಾಗ ಭಾರತ್ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಮೈ ಸಿಸ್ಟರ್ಸ್ ವೆಡ್ಡಿಂಗ್ ಆ್ಯಕ್ಚುಲಿ. ಸೊ ಯಾ ಕಸಿನ್ ಸಿಸ್ಟರ್, ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಲೆಟ್ ಸಿ ಹೌ ಇಟ್ ಗೋಸ್. ಯಾ ಇವಾಗ ಅಷ್ಟೇ ನಾವು ಎಂಟರ್ ಆದ್ವಿ ವೆಡ್ಡಿಂಗ್ ಹಾಲ್. ಇಟ್ಸ್ ನಾಟ್ ಲೈಕ್ ಅ ಹಾಲ್, ಇಟ್ಸ್ ಅ ಓಪನ್ ಗಾರ್ಡನ್ ಟೈಪ್. ಸೊ ತುಂಬ ಬಿಸಿಲಿತ್ತು, ದ್ಯಾಟ್ ಇಸ್ ಸೆಕೆಂಡರಿ. ಇವತ್ತಿನ ಡೇ ಅಂತೂ ಫುಲ್ ಆನ್ ಫನ್ ಆ್ಯಂಡ್ ಎನರ್ಜೆಟಿಕ್ ಆಗಿರುತ್ತೆ, ಹಾಗೆ ಮೋರ್ ಓವರ್ ಡ್ಯಾನ್ಸ್ ಅಂತೂ ತುಂಬಾ ಇರುತ್ತೆ. ಸೊ ನೀವೆಲ್ಲವನ್ನು ನೋಡ್ಬೋದು, ಎಲ್ಲರೂ ಖುಷಿಯಾಗಿದ್ರು, ಲೈಕ್ ಹಾಯ್ ಹೆಲೋ ಎಲ್ಲರೂ ಮಾಡ್ತಿದ್ದಾರೆ. ಐ ವಾಸ್ ವೆರಿ ಹ್ಯಾಪಿ ದ್ಯಾಟ್ ಯಾರಿಗೂ ಕ್ಯಾಮ್ರಾ ಶೈನೆಸ್ ಅನ್ನೋದಿಲ್ಲ ಅಂತೆ. ಸೊ ಎಲ್ಲರೂ ಲೈಕ್ ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಯಿದ್ರು ಕ್ಯಾಮ್ರಾಗೆ. ಆ್ಯಂಡ್ ಶಿ ಇಸ್ ಮೈ ಪಿಂಕು ಅತ್ಯ, ವೆರಿ ಫಾಂಡ್ ಆಫ್ ಫೋಟೋಸ್ ಮತ್ತು ವಿಡಿಯೋಸ್. ಸೊ ಅವ್ರದ್ದೊಂದಿಷ್ಟು ಫೋಟೋಸ್ ಹಾಗೆ ವಿಡಿಯೋಸ್ ಎಲ್ಲ ತಗೊಂಡೆ. ಎವ್ರಿ ಒನ್ ವಾಸ್ ಲೈಕ್ ನಾವು ಯೂಟ್ಯೂಬಲ್ಲಿ ಬರ್ತೀವಲ್ಲ ಅಂತ. ಸೊ ನನಗೆ ತುಂಬ ಖುಷಿ ಆಗ್ತಾಯಿತ್ತು ಅದನ್ನು ಕೇಳಿ. ಇವಾಗ ಸ್ಟೇಜ್ ಎಲ್ಲ ಕಂಪ್ಲೀಟ್ಲಿ ಡೆಕೋರ್ ಆಗಿದೆ, ತುಂಬಾ ಚೆನ್ನಾಗಾಗಿತ್ತು ಡೆಕೋರೇಷನ್ ಎಲ್ಲ. ಎಲ್ಲರೂ ರಿಂಗ್ ಸೆರೆಮನಿಗೋಸ್ಕರ ವೇಟ್ ಮಾಡ್ತಾಯಿದ್ದಾರೆ. ಸೊ ವೇಟಿಂಗ್ ಫಾರ್ ದ ಬ್ರೈಡ್ ಆ್ಯಂಡ್ ಗ್ರೂಮ್ಸ್ ಅರೈವಲ್. ಅವ್ರು ಬಂದಮೇಲೆ ರಿಂಗ್ ಎಕ್ಸ್ಚೇಂಜ್ ಮಾಡಿ. ಫಂಕ್ಷನ್ ಅಂದಮೇಲೆ ಫೋಟೋ ಸೆಷನ್. ಸೊ ಇವರು ನಮ್ಮ ಗ್ರ್ಯಾಂಡ್ ಮದರ್ಸ್, ಅತ್ತಿಯಾಸ್, ಆಂಟೀಸ್, ಇವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಬ್ರೈಡ್ಸ್ ಪೇರೆಂಟ್ಸ್. ಇದು ಕಂಪ್ಲೀಟ್ ಬ್ರೈಡ್ಸ್ ಫ್ಯಾಮಿಲಿ, ಗ್ರೂಮ್ಸ್ ಫ್ಯಾಮಿಲಿ ನಮ್ಮ ಮುಂದೆ ಇದೆ. ಸೊ ನಾವು ಅವ್ರನ್ನ ವೆಲ್ಕಮ್ ಮಾಡಿದ್ವಿ ಈ ರೀತಿ. ಇವಾಗ ಬ್ರೈಡ್ ಮತ್ತು ಗ್ರೂಮ್ ಟೆಂಪಲ್ಲಿಗೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆದು ಬರ್ತಾರೆ. ಸೊ ಅದು ಇದು ಆಸೆ ಇದೆ. ಸೊ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನೀವು ಕೂಡ ಅಲ್ಲಿನ ಒಂದು ವೈಬ್ನ ಎಂಜಾಯ್ ಮಾಡಲಿ ಅನ್ನೋ ಕಾರಣಕ್ಕೆ. ಸೊ ಯಾ, ಯು ಕ್ಯಾನ್ ಸಿ ತುಂಬಾ ಡ್ಯಾನ್ಸ್ ಎಲ್ಲ ಈ ಒಂದು ಇನ್ನು ಮುಂದೆ. ಸೊ
ಇವಾಗ ಬ್ರೈಡ್ ಮತ್ತು ಗ್ರೂಮ್ ಬುಕ್ಕೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ, ಸೊ ದ್ಯಾಟ್ ವೆಲ್ಕಮಿಂಗ್ ಅಂತ. ಹಾಗೆ ಬ್ರೈಡ್ ಮತ್ತು ಗ್ರೂಮ್ ಆ್ಯಂಡ್ ದ ಹೋಲ್ ಫ್ಯಾಮಿಲಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ಸೊ ಯಾರ ದೃಷ್ಟಿನೂ ಅಷ್ಟೊಂದು ಡಾನ್ಸ್ ಮಾಡಿದ್ಮೇಲೆ ಅಫ್ಕೋರ್ಸ್ ಎಲ್ರಿಗೂ ಸುಸ್ತಾಗೇ ಆಗಿರುತ್ತೆ. ಸೊ ಎಲ್ರೂ ಸ್ವಲ್ಪ ಸುಸ್ತಾಗಿದ್ರು, ಸೊ ಅವರ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಸ್ವಲ್ಪ ಜ್ಯೂಸಸ್ ಎಲ್ಲ ಇತ್ತು. ಸೊ ಕಿವಿ ಪಂಚ್ ಆ್ಯಂಡ್ ಇನ್ನೊಂದೇನೋ ನನಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ಸೊ ಅದು ಜ್ಯೂಸ್ ಇತ್ತು. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ಗೋಸ್ಕರ ಮಿನಿ ಸಮೋಸಾಸ್ನೂ ಇತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅನ್ ಆಲ್. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಆ ಒಂದು ವೈಬ್ ಆಗಿರಲಿ, ಆ ಫುಡ್ ಟೇಸ್ಟ್ ಆಗಿರಲಿ, ಎಲ್ಲವೂ ಚೆನ್ನಾಗಿತ್ತು. ಸೊ ಸಮೋಸ ಟೇಸ್ಟ್ ಅಂತೂ ತುಂಬಾ ಸಿಕ್ಕಿತ್ತು. ಐ ಟಿ ಎಂಜಾಯ್ ದ ಫುಡ್ ಥಿಂಗ್, ತುಂಬ ಚೆನ್ನಾಗಿತ್ತು. ಈವೆಂಟ್ ತುಂಬಾ ಚೆನ್ನಾಗಿತ್ತು, ತುಂಬ ರಿಚುವಲ್ಸ್ ಎಲ್ಲ ಫಾಲೋ ಮಾಡಿ. ನೋಡ್ಬೋದು ನೀವು, ಊಟಕ್ಕೆ ತುಂಬ ಜನ ಇದ್ದರು, ನಮಗಂತೂ ಜಾಗನ ಇದ್ದಿದ್ರು. ಸೊ ನಾವು ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ, ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತಂದರೆ. ಊಟಕ್ಕಂತೂ ತುಂಬಾ ವೆರೈಟೀಸ್ ಇತ್ತು, ಹಾಗೆ ತುಂಬಾ ಟೇಸ್ಟಿ ಕೂಡ ಇತ್ತು. ಸೊ ನೋಡ್ಬೋದು ಸ್ಪ್ರೌಟ್ಸ್, ಸಲಾಡ್ಸ್ ಎಲ್ಲವೂ ಚೆನ್ನಾಗಿತ್ತು. ದಿಸ್ ಇಸ್ ದ ಕಂಪ್ಲೀಟ್ ಪ್ಲಾಟರ್. ಸೊ ನಾವು ಒನ್ ಬೈ ಒನ್ ತೋರಿಸ್ತೀನಿ ನಿಮಗೆ ಏನೆಲ್ಲ ಇತ್ತು ಅಂತ. ದ ಸ್ವೀಟ್ ವಾಸ್ ಲಿಟ್ರಲಿ ಸೋ ಗುಡ್. ಮೋರ್ ಓವರ್ ನಮಗೆ ಹಾಟ್ ಪರಾಟ ಸರ್ವ್ ಮಾಡ್ತಾಯಿದ್ರು, ನಮಗೆ ಅಂತ ಅಲ್ಲ ಎಲ್ರಿಗೂ ಕೂಡ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು.
ಐ ಹೋಪ್ ಈ ಒಂದು ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಎಲ್ಲರೂ. ಸೊ ದ್ಯಾಟ್ಸ್ ಇಟ್ ಫಾರ್ ದ ವ್ಲಾಗ್. ಮುಂದೆ ಹಲ್ದಿ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮೇಕ್ ಶೋರ್ ಯು ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.